ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನದಿನವೂ ವಿಜ್ಞಾನ. ಸಂಪುಟ 3, ಸಂಚಿಕೆ 81, ಡಿಸೆಂಬರ್ 12, 2019. ಸುದ್ದಿ ಸಂಶೋಧನೆ. ಆಡಾಡುತ್ತಾ ಶೋಧ. ಇದೇನಿದು? ಕನ್ನಡದ ನಾಟಕಕಾರ ಗಿರೀಶ್ ಕಾರ್ನಾಡರ ಆತ್ಮಕಥೆ ಆಡಾಡುತ್ತಾ ಅಂತ ಇದೆಯಲ್ಲ, ಅದರ ಹೆಸರಿನಂತೆಯೇ ಇದೆ. ಇದು ಯಾವುದೋ ಹಿರಿಯ ವಿಜ್ಞಾನಿಯ ಆತ್ಮಕಥೆ ಇರಬೇಕು ಎಂದು ಊಹಿಸಬೇಡಿ. ಇದು ಯಾವ ವಿಜ್ಞಾನಿಯ ಆತ್ಮಕಥೆಯೂ ಅಲ್ಲ. ಒಬ್ಬ ಪುಟ್ಟ 7 ವರ್ಷದ ಹುಡುಗಿ ಸುಪ್ರಸಿದ್ಧ ವಿಜ್ಞಾನ ಪತ್ರಿಕೆಯೊಂದರಲ್ಲಿ ಒಂದು ಶೋಧ ಪ್ರಬಂಧವನ್ನು ಬರೆದ ಕಥೆ. 7 ವರ್ಷದ ಹುಡುಗಿಯೇ, ಶೋಧ ಪ್ರಬಂಧವೇ, ವಿಜ್ಞಾನ ಪತ್ರಿಕೆಯಲ್ಲಿಯೇ, ಇದು ಸಾಧ್ಯವೇ ಎಂದಿರಾ? ನಿಜ, ಸಾಮಾನ್ಯವಾಗಿ ಇದು ಸಾಧ್ಯವೇ ಇಲ್ಲದ ಮಾತು. ಏಕೆಂದರೆ ಸಂಶೋಧನೆಯ ಬೆನ್ನು ಹತ್ತಿದವರು 16 ವರ್ಷಗಳ ಕಾಲ ಪ್ರಯೋಗಾಲಯದಲ್ಲಿ ಕಾಲ ಕಳೆದ ನಂತರವೂ ಒಳ್ಳೆಯ ಪತ್ರಿಕೆಯೊಂದರಲ್ಲಿ ಶೋಧ ಪ್ರಬಂಧವನ್ನು ಬರೆಯದೇ ಹೋದದ್ದು ಇದೆ. ಆದರೆ ಇದು ಹಾಗಲ್ಲ. ಡೆನ್ಮಾರ್ಕಿನ ಅರ್ಹಸ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಥಾಮಸ್ ಬಿಯನ್ಸ್ಕೋವ್ ಪೌಲ್ಸನ್ ಜೊತೆಗೂಡಿ ಫಿಲಕಾಸೋಫಿಯಾ ಬಿಯನ್ಸ್ಕೋವ್ ಒಂದು ಪ್ರಬಂಧ ಬರೆದಿದ್ದಾಳೆ. ಓಹೋ, ಹಾಗಿದ್ದರೆ ಈಕೆ ಮಹಾಜೀನಿಯಸ್ ಇರಬೇಕು ಎಂದಿರಾ? ಇರಬಹುದು, ಅದಲ್ಲ ವಿಷಯ. ವಿಶೇಷ ಎಂದರೆ ಈಕೆಯ ಕಥೆ ಹಾಗೂ ಇವಳು ಈ ಪ್ರಬಂಧದ ಲೇಖಕಿ ಆಗಿದ್ದರ ಕಥೆ. ಈಕೆ ಜೀನಿಯಸ್ ಇದ್ದಾಳೋ ಇಲ್ಲವೋ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದರೆ ಇವಳು ಬದುಕಿರಬೇಕು, ಮುಂದೆ ಇವಳ ಸಾಧನೆಗಳು ನಮಗೆ ಗೊತ್ತಾಗಬೇಕು. ಆದರೆ ಅದಕ್ಕೆ ಮೊದಲು ಇವಳಿಗೆ ಈಗ ನಡೆಯುತ್ತಿರುವ ಚಿಕಿತ್ಸೆ ಫಲಕಾರಿಯಾಗಬೇಕು. ಏಕೆಂದರೆ ಈಕೆ ಒಂದು ವಿಶೇಷವಾದ ಕ್ಯಾನ್ಸರ್ ರೋಗಿ. 1 ವರ್ಷದ ಹಿಂದೆ ಈಕೆಯ ಥೈರಾಯ್ಡ್ ಗ್ರಂಥಿಯಲ್ಲಿ ಒಂದು ಗಂಟು ಕಾಣಿಸಿಕೊಂಡಿತು. ಆ ಗಂಟನ್ನು ಹಾಗೆಯೇ ಬಿಟ್ಟಿದ್ದರೆ ಬಹುಶಃ ಈ ಹುಡುಗಿ ಇಂದು ಇರುತ್ತಿರಲಿಲ್ಲವೇನೋ. ತಕ್ಷಣವೇ ಆ ಗಂಟನ್ನು 2 ಶಸ್ತ್ರಕ್ರಿಯೆಯ ಮೂಲಕ ಕಿತ್ತೊಗೆದು ಚಿಕಿತ್ಸೆ ನೀಡಲಾಯಿತು. ಈಗ ಆಕೆ ಸುಧಾರಿಸುತ್ತಿದ್ದಾಳಂತೆ. ಅದಕ್ಕೂ ಈ ರಾಸಾಯನಿಕ ಪ್ರಬಂಧಕ್ಕೂ ಏನು ಸಂಬಂಧ ಎಂದಿರಾ? ಈ ರಾಸಾಯನಿಕ ಪ್ರಬಂಧದ ಹೆಸರು ಕುರುಡು ಕೋಳಿಯ ಹುಟ್ಟು. ಈ ಕುರುಡು ಕೋಳಿ ಇನ್ನೇನಲ್ಲ, ಒಂದು ವಿಶೇಷ ಆಕಾರದ ರಾಸಾಯನಿಕದ ಅಣು. ಸಾಮಾನ್ಯವಾಗಿ ರಾಸಾಯನಿಕಗಳು ಎಂದರೆ ಪರಮಾಣುಗಳು ಒಂದರೊಡನೊಂದು ಕೂಡಿಕೊಂಡು ಆದ ಅಣುಗಳು. ಹೀಗೆ ಪರಮಾಣುಗಳು ಜೋಡಿಸಿಕೊಳ್ಳಲು ಕೆಲವು ನಿಯಮಗಳಿವೆ. ಅವುಗಳಲ್ಲಿ ಇರುವ ಎಲೆಕ್ಟ್ರಾನ್ಗಳ ಸಂಖ್ಯೆ, ಎಲೆಕ್ಟ್ರಾನ್ಗಳ ಶಕ್ತಿ, ಈ ಎಲೆಕ್ಟ್ರಾನ್ಗಳನ್ನು ಪರಮಾಣುಗಳಿಂದ ಬೇರ್ಪಡಿಸಲು ಅವಶ್ಯಕವಾದ ಶಕ್ತಿ, ಇವೆಲ್ಲವೂ ಸೇರಿ ಆ ರಾಸಾಯನಿಕವು ಯಾವುದಾದರೂ ವಸ್ತುವಿನೊಂದಿಗೆ ಕೂಡುತ್ತದೆಯೋ ಇಲ್ಲವೋ ಎನ್ನುವುದನ್ನು ನಿರ್ಧರಿಸುತ್ತವೆ. ನಮ್ಮ ನಿಮ್ಮ ದೇಹದಲ್ಲಿರುವ 100 ಪ್ರೋಟೀನ್ಗಳು ಹಾಗೂ ಇತರೆ ರಾಸಾಯನಿಕಗಳು ಹೀಗೆಯೇ ಆಗಿರುವುದು. ಈ ಕಥೆಯಲ್ಲಿ ಇನ್ನೂ ಒಂದು ವಿಶೇಷವಿದೆ. ರಾಸಾಯನಿಕಗಳಲ್ಲಿ ಪರಮಾಣು ಜೋಡಣೆ ಹೇಗಿದೆ ಎನ್ನುವುದು ಆ ಅಣುವಿನ ರೂಪ ಹೇಗಿದೆ ಎನ್ನುವುದನ್ನು ನಿರ್ಧರಿಸುತ್ತದೆ. ಜೀವರಾಸಾಯನಿಕಗಳ ರೂಪಕ್ಕೂ ಅವುಗಳ ಚಟುವಟಿಕೆಗೂ ನೇರ ಸಂಬಂಧವಿದೆ. ಉದಾಹರಣೆಗೆ, ಸಕ್ಕರೆಯ ಅಣು 2 ರೀತಿಯಲ್ಲಿ ಆಗಬಹುದು. ಎರಡರಲ್ಲೂ ಸಮ ಪ್ರಮಾಣದಲ್ಲಿ ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು ಕೂಡಿಕೊಂಡಿದ್ದರೂ ಇವುಗಳು ಜೋಡಿಸಿಕೊಂಡಿರುವ ರೀತಿಯಿಂದಾಗಿ ಸಕ್ಕರೆ 2 ಬಗೆಯಲ್ಲಿ ಹರಳಾಗುತ್ತದೆ. ಈ 2 ಹರಳುಗಳು ಒಂದು ಇನ್ನೊಂದರ ಕನ್ನಡಿ ಬಿಂಬದಂತೆ ಕಾಣುತ್ತವೆ. ಇವುಗಳಲ್ಲಿ ಒಂದು ಮಾತ್ರವೇ ಚಟುವಟಿಕೆಯಿಂದ ಇರುತ್ತದೆ, ಸಿಹಿಯಾಗಿ ತೋರುತ್ತದೆ. ಮತ್ತೊಂದು ಅಷ್ಟು ಸಿಹಿಯಾಗಿ ತೋರುವುದಿಲ್ಲ. ಇದು ವಿಚಿತ್ರವಲ್ಲವೇ ಎಂದಿರಾ? ವಿಚಿತ್ರವಾದರೂ ಇದು ಸಹಜವಾದ ಪ್ರಕ್ರಿಯೆ. ಹೀಗಾಗಿ ಒಂದು ರಾಸಾಯನಿಕದಲ್ಲಿ ಯಾವ್ಯಾವ ಅಣುಗಳು ಎಷ್ಟೆಷ್ಟಿವೆ ಎನ್ನುವುದನ್ನು ತಿಳಿದರೆ ಸಾಲದು. ಅವು ಹೇಗೆ ಹೇಗೆ ಜೋಡಿಸಿಕೊಂಡಿವೆ, ಕೊನೆಯಲ್ಲಿ ಆ ಅಣು ಯಾವ ರೂಪವನ್ನು ತಾಳಿದೆ ಎನ್ನುವುದು ಮುಖ್ಯವಾಗುತ್ತದೆ. ಪ್ರೋಟೀನಿನಂತಹ 100 ಪರಮಾಣುಗಳು ಸೇರಿ ಆದಂತಹ ದೊಡ್ಡ ಅಣುಗಳ ಚಟುವಟಿಕೆಗೆ ಹೀಗೆ ಎಲ್ಲೋ ಮೂಲೆಯಲ್ಲಿ ಒಂದಿಷ್ಟು ಚಾಚಿಕೊಂಡಿರುವ 1-2 ಪರಮಾಣುಗಳೇ ಕಾರಣವಾಗಿರಬಹುದು. ಮೇಜಿನ ಮೂಲೆಯಲ್ಲಿರುವ ಚೂಪು ಅಂಚು ಗಾಯ ಮಾಡುವ ಹಾಗೆ ಇದು. ಈ 1-2 ಪರಮಾಣುಗಳು ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತವೆ. ಹೀಗಾಗಿ ವಿಜ್ಞಾನಿಗಳು ಜೀವರಾಸಾಯನಿಕಗಳಲ್ಲಿನ ರಾಸಾಯನಿಕ ಪರಮಾಣುಗಳ ಸಂಖ್ಯೆಯನ್ನಷ್ಟೇ ಅಲ್ಲದೆ ಅವು ಹೇಗೆ ಹೇಗೆ ಜೋಡಿಸಿಕೊಳ್ಳಬಲ್ಲವು ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಇದು ಕೆಮಿಸ್ಟ್ರಿ, ಆದರೆ ಸುಲಭದ ಕೆಮಿಸ್ಟ್ರಿ ಅಲ್ಲ. ಒಂದೆಡೆ ರಾಸಾಯನಿಕ ವಿಶ್ಲೇಷಣೆ, ಮತ್ತೊಂದೆಡೆ ರಾಸಾಯನಿಕಗಳ ನಡುವೆ ಬಂಧಗಳು ರೂಪುಗೊಳ್ಳುವ ರೀತಿಯ ಗಣನೆಯೂ ಬೇಕಾಗುತ್ತದೆ, ಅರಿವೂ ಬೇಕಾಗುತ್ತದೆ.
ಎರಡು ಅಣುಗಳ ನಡುವೆ ಹಲವು ರೀತಿಯಲ್ಲಿ ಬಂಧಗಳು ರೂಪುಗೊಳ್ಳುವುದು ಸಾಧ್ಯವಾದಾಗ ಈ ಕೆಮಿಸ್ಟ್ರಿ ಇನ್ನಷ್ಟು ತೊಡಕಿನ ವಿಷಯವಾಗುತ್ತದೆ. ಔಷಧ ಶಾಸ್ತ್ರದಲ್ಲಿ ಇಂತಹ ಅಧ್ಯಯನಗಳ ಪ್ರಯೋಗ ಹೆಚ್ಚು. ಉದಾಹರಣೆಗೆ, ಯಾವುದೋ ತೊಂದರೆ ಕೊಡುವ ಪ್ರೋಟೀನು ಇದೆ ಎಂದರೆ ಅದನ್ನು ಹದ್ದುಬಸ್ತಿಗೆ ತರಲು ಅದರಲ್ಲಿರುವ ಚಟುವಟಿಕೆಯ ಮೂಲೆಯನ್ನಷ್ಟೇ ಉಜ್ಜಿ ತಿದ್ದಿದರೆ ಸಾಕು. ಅರ್ಥಾತ್ ಆ ಭಾಗದ ಜೊತೆಗಷ್ಟೇ ಕ್ರಿಯೆ ನಡೆಸುವ ಪುಟ್ಟ ರಾಸಾಯನಿಕವಿದ್ದರೆ ಸಾಕು, ಅದು ಆ ಪ್ರೋಟೀನಿನಿಂದಾದ ತೊಂದರೆಯನ್ನು ನಿವಾರಿಸುವ ಔಷಧ ಆಗುತ್ತದೆ. ಇದು ರಾಸಾಯನಿಕ ಅಣುಗಳ ರಚನೆಯನ್ನು ತಿಳಿಯುವುದರ ಹಿಂದಿರುವ ಪ್ರಯೋಜನ. ಇದಕ್ಕಾಗಿ ಹಲವು ತಂತ್ರಗಳನ್ನು ವಿಜ್ಞಾನಿಗಳು ಬಳಸುತ್ತಾರೆ. ಗಣಕಯಂತ್ರದಿಂದ ಹಿಡಿದು ಬಲು ಸುಸಜ್ಜಿತ ಹಾಗೂ ದುಬಾರಿಯಾದ ಹಲವು ಉಪಕರಣಗಳನ್ನು ಇವರು ಬಳಸುವುದುಂಟು. ಇದ್ಯಾವುದೂ ಇಲ್ಲದೆಯೇ ಬ್ಲೈಂಡ್ ಚಿಕನ್ ಮಾಲಿಕ್ಯೂಲ್ ಅರ್ಥಾತ್ ಕುರುಡು ಕೋಳಿ ಅಣುವನ್ನು ಈ ಹುಡುಗಿ ಸೃಷ್ಟಿಸಿದ್ದಾಳೆ ಎನ್ನುವುದೇ ವಿಶೇಷ. ಥಾಮಸ್ ಪೌಲ್ಸನ್ ಫಿಕುಲಾಳ ತಂದೆ. ಆಕೆಗೆ ಕ್ಯಾನ್ಸರ್ ಇದೆ ಎಂದು ಗೊತ್ತಾದಾಗ ಈ ಪುಟ್ಟ ಹುಡುಗಿಗೆ ಇಂತಹ ಭಯಂಕರ ಕಾಯಿಲೆ ಬಂದಿದೆಯಲ್ಲ, ಇದು ಅವಳಿಗೆ ಬಾರದೆ ತನಗೆ ಬರಬರದಿತ್ತೆ ಎಂದು ಹಳಹಳಿಸಿದ್ದನಂತೆ. ಆದರೂ ಅಂತಹ ದೌರ್ಭಾಗ್ಯ ಬಂದ ಮಗುವನ್ನು ಇರುವಷ್ಟು ದಿನ ಖುಷಿಯಾಗಿ ಇಡುವ ಬಯಕೆಯಿಂದ ಈತ ಮಗಳಿಗೆ ಒಂದು ಆಟಿಕೆಯನ್ನು ಕೊಡಿಸಿದ. ಈ ಆಟಿಕೆ ಲೀಗೋ ಆಟಿಕೆಗಳಂತೆಯೇ ಹಲವು ತುಂಡುಗಳಿರುತ್ತವೆ, ಅವುಗಳನ್ನು ಜೋಡಿಸಿ ವಿವಿಧ ಆಕಾರಗಳನ್ನು ಕಟ್ಟಬೇಕು. ಥಾಮಸ್ ಪೌಲ್ಸನ್ ಒಂದೇ ಒಂದು ಬದಲಾವಣೆ ಮಾಡಿದ್ದ. ಈತ ಮಗಳಿಗೆ ತಂದುಕೊಟ್ಟದ್ದು ರಾಸಾಯನಿಕ ಅಣುಗಳ ರಚನೆಯನ್ನು ಕಟ್ಟುವುದಕ್ಕೆ ನೆರವಾಗುವ ಕಡ್ಡಿ ಗೋಲಿಗಳ ಆಟಿಕೆ. ಇದನ್ನು ಇಟ್ಟುಕೊಂಡು ಆಡುವುದರಲ್ಲಿ ಆಕೆಗೆ ಬಹಳ ಖುಷಿಯಾಗುತ್ತಿತ್ತಂತೆ, ಖುಷಿಯಾಗಿ ಆಡುತ್ತಿದ್ದಳಂತೆ. ಒಮ್ಮೆ ಆಕೆ ಹೀಗೆ ಒಂದು ರಚನೆಯನ್ನು ಮಾಡಿ ತಂದೆಗೆ ಖುಷಿಯಿಂದ ತೋರಿಸಿದಳಂತೆ. ಅದೊಂದು ಕೋಳಿಯ ರೀತಿ ಇತ್ತು, ಗೆರೆಗಳನ್ನಷ್ಟೇ ಬಳಸಿಕೊಂಡು ಕೋಳಿಯ ವ್ಯಂಗ್ಯ ಚಿತ್ರ ಮಾಡಿದಂತೆ ಎನ್ನಿ. ಮಗಳು ಅದನ್ನು ನೋಡಿ ಚಪ್ಪಾಳೆ ತಟ್ಟಿ ಇದು ಕುರುಡು ಕೋಳಿ ಎಂದು ಹೇಳಿದಳಂತೆ. ಆದರೆ ರಸಾಯನ ವಿಜ್ಞಾನಿಯಾದ ಅಪ್ಪನ ತಲೆ ಬೇರೆಯೇ ಕಡೆ ಹೋಗಿತ್ತು. ಆ ಕೋಳಿ ಕಡ್ಡಿಯ ಕೋಳಿಯಂತೆ ಆತನಿಗೆ ತೋರಲಿಲ್ಲ, ಅದು ರಾಸಾಯನಿಕ ಅಣುವಿನಂತೆ ತೋರಿತು. ಸ್ವತಃ ವಿಜ್ಞಾನಿಯಾದ ಆತನಿಗೆ ಅಚ್ಚರಿಯೂ ಆಯಿತು. ಏಕೆಂದರೆ ಈ ಕೋಳಿಯ ಕಾಲುಗಳು ಇರುವ ಜಾಗವನ್ನು ಗಮನಿಸಿದಾಗ ರಾಸಾಯನಿಕವಾಗಿ ಅಂತಹ ರಚನೆ ಬಲು ಅಪರೂಪ ಎಂದು ಅವನಿಗೆ ಅರಿವಾಯಿತು. ಅದರ ಮುಂಗಾಲಿನಲ್ಲಿ ನೈಟ್ರೈಲು ಎನ್ನುವ ರಾಸಾಯನಿಕ ಅಂಶವಿತ್ತು, ಹಿಂಗಾಲು ಕೀಟೀನ್ ಇಮೈನ್ ಎನ್ನುವ ರಾಸಾಯನಿಕ ಅಂಶದ ಆಗಿತ್ತು. ಇಂತಹ ಅಣುವೊಂದು ಇರಲು ಸಾಧ್ಯವೇ ಎನ್ನುವ ಗುಂಗು ತಲೆಯೊಳಗೆ ಹೊಕ್ಕು ಆತ ಒಂದು ವರ್ಷದ ಕಾಲ ಅದರ ಮೇಲೆಯೇ ಸಂಶೋಧನೆ ನಡೆಸಿದ. ಬಿಡುವಿನ ವೇಳೆಯಲ್ಲಿ ಮಗಳ ಜೊತೆ ಆಟವಾಡುತ್ತಾ ಆ ಅಣುವನ್ನು ಕಟ್ಟಲು ಪ್ರಯತ್ನಿಸಿದ. ಈ ಕೋಳಿ ಅಣುವನ್ನು ಅದರ ಕಾಲಿನ ಒಂದೇ ಒಂದು ಬೆರಳ ಮೇಲೆ ನಿಲ್ಲಿಸಬಹುದಿತ್ತು. ಹಾಗೆ ನಿಲ್ಲಿಸಿದಾಗ ಮತ್ತೊಂದು ಕಾಲು ನೃತ್ಯಗಾರ ಕಾಲೆತ್ತಿದಂತೆ ತೋರುತ್ತಿದ್ದವು. ಆದರೆ ರಾಸಾಯನಿಕವಾಗಿ ಈ ರಚನೆ ಒಂದೆಡೆ ನೀರಿನ ಜೊತೆಗೆ ಸಂಪರ್ಕಿಸಿದರೂ ಮತ್ತೊಂದೆಡೆ ಇನ್ನೊಂದು ರಾಸಾಯನಿಕದ ಜೊತೆಗೆ ಕೂಡಿಕೊಳ್ಳಬಲ್ಲ ಸಾಮರ್ಥ್ಯವನ್ನು ಬಿಂಬಿಸುತ್ತಿತ್ತು ಎನ್ನುತ್ತಾರೆ ಪೌಲ್ಸನ್. ಹೀಗಾಗಿ ಇದು ಬಲು ವಿಶಿಷ್ಟ ಅಣು ಎನಿಸಿ ಅಂತಹ ರಚನೆ ಸಾಧ್ಯವೇ ಎಂದು ಲೆಕ್ಕ ಹಾಕಿದ್ದಾರೆ, ಅದು ಸಾಧ್ಯ ಎಂದೂ ಪತ್ತೆ ಮಾಡಿದ್ದಾರೆ. ಆದರೆ ಅಂತಹ ಅಣು ವಾಸ್ತವದಲ್ಲಿ ಎಲ್ಲಿಯಾದರೂ ಇದೆಯೋ ಇಲ್ಲವೋ ಎನ್ನುವುದು ಮಾತ್ರ ಇನ್ನೂ ತಿಳಿದಿಲ್ಲ, ತಿಳಿಯಲೂ ಆಗಿಲ್ಲ. ಹೀಗಾಗಿ ಇದನ್ನು ಓದಿ ಬೇರೆ ಯಾರಾದರೂ ಅದರ ಬಗ್ಗೆ ತಿಳಿಸಬಹುದು ಎಂದು ಈ ಪ್ರಬಂಧವನ್ನು ಬರೆದಿದ್ದಾರೆ. ಹೀಗೆ ತನ್ನ ರಾಸಾಯನಿಕ ಚಿಂತನೆಗೆ ಫಿಕುಲಾ ರಚಿಸಿದ ಗೊಂಬೆಯೇ ಕಾರಣವಾಗಿದ್ದರಿಂದಲೂ, ಆಕೆ ಹಾಗೆ ಮಾಡದೇ ಇದ್ದಿದ್ದರೆ ರಾಸಾಯನಿಕವಾಗಿ ತಾನು ಹೀಗೆ ಚಿಂತಿಸುತ್ತಲೇ ಇರಲಿಲ್ಲವೆಂದು ಪೌಲ್ಸನ್ ಈ ಪ್ರಬಂಧದಲ್ಲಿ ಮಗಳನ್ನೇ ಪ್ರಮುಖ ಕರ್ತೃವನ್ನಾಗಿ ಮಾಡಿದ್ದಾರೆ. ಹೀಗೆ ಪ್ರಯೋಗಾಲಯದ ಮುಖವನ್ನೇ ನೋಡದ 7 ವರ್ಷದ ಬಾಲಕಿ ಸುಪ್ರಸಿದ್ಧ ನೇಚರ್ ಕೆಮಿಸ್ಟ್ರಿ ಪತ್ರಿಕೆಯಲ್ಲಿ ಪ್ರಬಂಧವೊಂದರ ಕರ್ತೃವಾಗಿದ್ದಾಳೆ. ಇರುವುದೆಲ್ಲವ ಮರೆತು ಇಲ್ಲದುದರ ಬಗ್ಗೆ ಚಿಂತಿಸುವುದೇ ದುಃಖಕ್ಕೆ ಕಾರಣ ಎಂದು ಒಂದೆಡೆ ಡಿವಿಜಿಯವರು ಹೇಳಿದ್ದಾರೆ. ಇದು ಇರುವ ದುಃಖವ ಮರೆಯಲು ಇರದ ರಾಸಾಯನಿಕದ ಬೆಂಬೆತ್ತಿ ಖುಷಿಪಟ್ಟ ಕಥೆ ಅಲ್ಲವೇ? ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.